ವಿಶ್ವದಾದ್ಯಂತ ಭಾರಿ ಸೌಂಡ್ ಮಾಡಿದ್ದ ಕಾಂತಾರ ಸಿನಿಮಾದ ಎರಡನೇ ಭಾಗ ತೆರೆ ಕಾಣುತ್ತ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು. ಇದೀಗ ಚಿತ್ರತಂಡ ದೈವದ ಅನುಮತಿಯನ್ನ ಕೋರಿದ್ದು ಒಪ್ಪಿಗೆ ಸಿಕ್ಕಿದೆ. ಹೀಗಾಗಿ ಕಾಂತಾರ ಟೂ ಜನರ ಮುಂದೆ ಬರೋದು ಪಕ್ಕಾ ಆಗಿದೆ. ಕಾಂತಾರ ಭಾಗ ಟೂ ಚಿತ್ರಕ್ಕೆ ಅಣ್ಣಪ್ಪ ಪಂಜುರ್ಲಿ ಬಳಿ ಕಾಂತಾರ ಚಿತ್ರತಂಡ ಅನುಮತಿ ಕೇಳಿದೆ. ಮಂಗಳೂರಿನ ಬಂದಲೆಯಲ್ಲಿ ನಡೆದ ಅಣ್ಣಪ್ಪ ಪಂಜುರ್ಲಿ ಕೋಲಾದಲ್ಲಿ ರಿಷಬ್ ಶೆಟ್ಟಿ ಸೇರಿದಂತೆ ಇಡೀ ಚಿತ್ರತಂಡ ಅನುಮತಿ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಣ್ಣಪ್ಪ ಪಂಜುರ್ಲಿ ದೈವ ಕಾಂತಾರ ಚಿತ್ರಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಆದರೆ ಚಿತ್ರ ಮಾಡೋದಕ್ಕೆ ಒಂದು ಷರತ್ತನ್ನು ಕೂಡ ಹಾಕಲಾಗಿದೆಯಂತೆ. ಮಂಗಳೂರಿನ ಬಂದಲೆಯಲ್ಲಿ ಅಣ್ಣಪ್ಪ ಪಂಜುರ್ಲಿ ದೈವಕ್ಕೆ ಕಾಂತಾರ ಚಿತ್ರತಂಡ ಹರಕೆ ಕೋಲ ನೀಡಿದೆ. ಈ ಸಂದರ್ಭದಲ್ಲಿ ಕಾಂತಾರ ಟೂ ಚಿತ್ರಕ್ಕೆ ಅನುಮತಿಯನ್ನ ಚಿತ್ರತಂಡ ಕೇಳಿದೆ. ಈ ವೇಳೆ ಅಣ್ಣಪ್ಪ ಪಂಜುರ್ಲಿ ದೈವ ಚಿತ್ರತಂಡಕ್ಕೆ ಅನೇಕ ನಿಯಮಗಳನ್ನ ಹೇಳಿದೆ. ಮೊದಲು ಚಿತ್ರ ಮಾಡುವಾಗ 10 ಬಾರಿ ಯೋಚನೆ ಮಾಡಿದ್ದೀರಿ, ಈ ಬಾರಿ 100 ಬಾರಿ ಯೋಚನೆ ಮಾಡಿ ಚಿತ್ರ ಮಾಡಬೇಕು. ಹಳೆ ತಂಡವನ್ನೇ ಉಪಯೋಗಿಸಿ ಮುಂದುವರಿಯಿರಿ. ಶುದ್ಧಾಚಾರದೊಂದಿಗೆ ಚಿತ್ರವನ್ನ ಮುಂದುವರಿಸಿರಿ. ಮಾಡಿದ ಪ್ರಯತ್ನಕ್ಕೆ ಜಯ ಸಿಗುವಂತೆ ಮಾಡ್ತೇನೆ ಅಂತ ಕಾಂತಾರ ಚಿತ್ರತಂಡಕ್ಕೆ ಅಣ್ಣಪ್ಪ ಪಂಜುರ್ಲಿ ದೈವ ಅಭಯ ನೀಡಿದೆ. ಅಣ್ಣಪ್ಪ ಪಂಜುರ್ಲಿ ಕೋಲದ ಸಂದರ್ಭದಲ್ಲಿ ನಿರ್ಮಾಪಕ ವಿಜಯ್ ಕಿರಗಂದೂರು, ನಟ ರಿಷಬ್ ಶೆಟ್ಟಿ, ಸಪ್ತಮಿಗೌಡ, ಪ್ರಮೋದ್ ಶೆಟ್ಟಿ, ರಿಷಬ್ ಪತ್ನಿ ಪ್ರಗತಿ ಶೆಟ್ಟಿ ಸೇರಿದಂತೆ ಕಾಂತಾರ ಚಿತ್ರದ ಕಲಾವಿದರು ಹಾಗೆ ರಿಷಬ್ ಕುಟುಂಬಸ್ಥರು ಭಾಗಿಯಾಗಿದ್ದರು.